ತುಳಸಿ ಗಿಡವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಗಿಡ ಅಂತ ಪರಿಗಣಿಸಲಾಗುತ್ತೆ. ಇದರಲ್ಲಿನ ಶುಭ ಶಕ್ತಿಯು ಜನರನ್ನು ಸಕಾರಾತ್ಮಕ ಕಾರ್ಯಗಳಲ್ಲಿ ಅಥವಾ ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತೆ. ಪ್ರತಿಯೊಂದು ಹಿಂದೂ ಮನೆಗಳಲ್ಲೂ ತುಳಸಿಯನ್ನು ನೆಡುವುದು ಕಡ್ಡಾಯ ಅಂತ ಪರಿಗಣಿಸಲಾಗುತ್ತೆ. ತುಳಸಿಯ ಜೀವನ ಹೇಗಿತ್ತು ಅಂತ ಹೇಳೋದಾದರೆ, ತುಳಸಿ ಎಂಬಾಕೆ ಮಹಾಧರ್ಮರಾಜನ ಸುಂದರ ಮಗಳಾಗಿರ್ತಾಳೆ. ತುಳಸಿ ತನ್ನ ಬಾಲ್ಯದಿಂದಲೇ ಭಗವಾನ್ ವಿಷ್ಣುವಿನ ಪರಮ ಭಕ್ತಳಾಗಿರ್ತಾಳೆ. ಅವಳು ಪ್ರತಿನಿತ್ಯ ಭಗವಾನ್ ವಿಷ್ಣುವನ್ನು ಪೂಜಿಸಲಿಕ್ಕೆ ನದಿಯ ದಡಕ್ಕೆ ಹೋಗ್ತಿರ್ತಾಳೆ ಹಾಗೂ ಆ ನದಿ ದಂಡೆ ಮೇಲೆ ಕುಳಿತು ತಪಸ್ಸನ್ನು ಮಾಡ್ತಿರ್ತಾಳೆ. ಪ್ರತಿನಿತ್ಯದಂತೆ ಆ ದಿನವೂ ಕೂಡ ಆಕೆ ವಿಷ್ಣುವಿನ ಪೂಜೆಗೆ ಎಂದು ನದಿ ಬಳಿ ನಡ್ಕೊಂಡು ಹೋಗುವಾಗ ಓರ್ವ ಪುರದ್ರೂಪಿ ಯುವಕನನ್ನು ನೋಡ್ತಾಳೆ. ಹಾಗಾದರೆ ಯುವಕ ಯಾರು ಗೊತ್ತಾ? ತುಳಸಿಯು ನೋಡಿದ ಆ ಸುಂದರ ಯುವಕ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿರ್ತಾನೆ. ಆತನ ದೇಹವು ಶುದ್ಧ ಶ್ರೀಗಂಧದ ಮತ್ತು ನೈಸರ್ಗಿಕ ಸುಗಂಧ ದ್ರವ್ಯಗಳ ಸುವಾಸನೆಯನ್ನು ತುಂಬಿರುತ್ತೆ. ಆ ವ್ಯಕ್ತಿ ಅತ್ಯಮೂಲ್ಯ ಮತ್ತು ಹೊಳೆಯುವ ಆಭರಣಗಳನ್ನು ಧರಿಸಿರ್ತಾನೆ. ನೋಡುತ್ತಲೇ ತುಳಸಿ ಆತನನ್ನು ಪ್ರೀತಿಸಲು ಆರಂಭಿಸ್ತಾಳೆ. ಆ ವ್ಯಕ್ತಿಯು ಅಚ್ಚುಕಟ್ಟಿನ ಮೈಕಟ್ಟನ್ನು ಹೊಕ್ಕೊಂಡು ತುಳಸಿಯು ಅವನತ್ತ ಸಾಕ್ತಾಳೆ. ಆ ವ್ಯಕ್ತಿ ಯಾರು ಗೊತ್ತಾ? ಅವನೇ ಶ್ರೀ ಭಗವಾನ್ ಗಣೇಶ. ತುಳಸಿ ಗಣೇಶನ ಬಳಿಗೆ ಹೋಗಿ ತನ್ನನ್ನು ವಿವಾಹವಾಗುವೆಯೇ ಅಂತ ಕೇಳ್ತಾಳೆ. ತುಳಸಿ ವಿವಾಹವಾಗಲಿಕ್ಕೆ ಭಗವಾನ್ ಗಣೇಶನನ್ನು ಸಭ್ಯವಾಗಿ ಮತ್ತು ಶಾಂತವಾಗಿ ನಿರಾಕರಿಸ್ತಾನೆ. ನಾನು ಕೌಟುಂಬಿಕ ಜೀವನದಿಂದ ದೂರ ಇರಲು ನಿರ್ಧರಿಸಿದ್ದೇನೆ. ನನ್ನ ಜೀವನವನ್ನು ನಾನು ಭಗವಂತನ ಧ್ಯಾನಕ್ಕಾಗಿ ಹಾಗೂ ನನ್ನ ಪೋಷಕರಿಗಾಗಿ ಅರ್ಪಿಸುತ್ತೇನೆ ಅಂತ ಗಣೇಶ ಉತ್ತರ ಕೊಡ್ತಾನೆ. ಮದುವೆಯ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡುತ್ತೆ ಮತ್ತು ನನ್ನನ್ನು ತಪಸ್ಸಿನಿಂದ ದೂರ ಇಡುತ್ತದೆ ಅಂತ ಹೇಳ್ತಾನೆ. ನೀವು ನೋಡಲು ಅತ್ಯಂತ ಸುಂದರವಾಗಿದ್ದೀರಿ ನಿಜ, ಆದರೆ ನಾನು ನಿಮ್ಮನ್ನು ವಿವಾಹವಾಗಲು ಸಾಧ್ಯವಿಲ್ಲ ಅಂತ ಗಣೇಶನು ಆಕೆಯ ಬೇಡಿಕೆಯನ್ನು ನಿರಾಕರಿಸ್ತಾಳೆ. ಬನ್ನಿ, ಗಣೇಶನು ತುಳಸಿಯನ್ನು ವಿವಾಹವಾಗಲು ನಿರಾಕರಿಸಿದ್ದರಿಂದ ಆಕೆ ಕೋಪಕ್ಕೊಳಗಾಗ್ತಾಳೆ. ನಿಮ್ಮ ಸ್ವಇಚ್ಛೆಗೆ ವಿರುದ್ಧವಾಗಿ ವಿವಾಹವಾಗುವ ದಿನ ಬಂದೇ ಬರುತ್ತೆ. ಶಾಶ್ವತವಾಗಿ ಕೊನೆವರೆಗೂ ಸಂತನಾಗಿ ಉಳಿಯುವ ನಿಮ್ಮ ಪ್ರತಿಜ್ಞೆ ಎಂದಿಗೂ ಈಡೇರದಿರಲಿ ಅಂತ ತುಳಸಿ ಗಣೇಶನಿಗೆ ಶಾಪವನ್ನು ಕೊಡ್ತಾಳೆ. ಇದು ಗಣೇಶನ ಕೋಪಕ್ಕೆ ಕಾರಣ ಆಗುತ್ತೆ. ಕೋಪದಿಂದ ಗಣೇಶನು, ನೀವು ವಿನಾಕಾರಣ ಒಂದು ವ್ಯಕ್ತಿಯನ್ನು ಶಪಿಸಿರುವುದಕ್ಕೆ ತಕ್ಕ ಪಾಠವನ್ನು ಕಲಿಯುತ್ತೀರಿ. ಸುಂದರಿಯಾದ ನೀವು ರಾಕ್ಷಸನನ್ನು ವಿವಾಹವಾಗುವಂತಾಗಲಿ ಹಾಗೂ ಸಂತನ ಶಾಪದಿಂದ ಶಾಶ್ವತವಾಗಿ ಗಿಡವಾಗುವಂತಾಗಲಿ ಅಂತ ತುಳಸಿಗೆ ಶಾಪ ಕೊಡ್ತಾನೆ. ಗಣೇಶನ ಶಾಪವನ್ನು ಕೇಳಿದ ತುಳಸಿ ತಕ್ಷಣ ತನ್ನ ತಪ್ಪನ್ನು ಅರಿತುಕೊಂಡು ಗಣೇಶನ ಬಳಿ ತಪ್ಪಿಗೆ ಕ್ಷಮೆಯನ್ನು ಕೇಳ್ತಾಳೆ. ತಾನು ಮಾಡಿದ ದೊಡ್ಡ ತಪ್ಪಿಗೆ ತನ್ನನ್ನು ಕ್ಷಮಿಸುವಂತೆ ಗಣೇಶನನ್ನು ಕೇಳ್ಕೊಳ್ತಾಳೆ. ತುಳಸಿ ಗಣೇಶನ ಬಳಿ ನನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳಿದಾಗ ಗಣೇಶನು ತಾನು ನೀಡಿರುವ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಆದರೆ ಶಾಪದ ಪ್ರಭಾವವನ್ನು ಕಡಿಮೆ ಮಾಡಬಹುದು ಅಂತ ಹೇಳ್ತಾನೆ. ತುಳಸಿ ಕೂಡ ಅದಕ್ಕೆ ಒಪ್ತಾಳೆ. ಗಣೇಶನು ತುಳಸಿಯನ್ನು ಕುರಿತು, ನಿಮ್ಮನ್ನು ಮುಂದಿನ ತಲೆಮಾರುಗಳಿಂದ ಶುಭ ಸಸ್ಯವೆಂದು ಪೂಜಿಸುವಂತಾಗಲಿ, ನಿಮ್ಮ ಪಾವಿತ್ರತೆಯ ಪ್ರತಿಯೊಂದು ಆಚರಣೆಯಲ್ಲೂ ಬಳಸುವಂತಾಗಲಿ, ದೇವಾನುದೇವತೆಗಳ ಪೂಜೆಯಲ್ಲಿ ನೀವು ಪಾತ್ರವನ್ನು ವಹಿಸುವಂತಾಗಲಿ ಎನ್ನುವ ವರವನ್ನು ಕೊಡ್ತಾನೆ. ಗಣೇಶನ ಶಾಪ ಎಂದ ತುಳಸಿಯು ಭವಿಷ್ಯದಲ್ಲಿ ಶಂಖಚೂಡ ಅನ್ನುವ ರಾಕ್ಷಸನನ್ನು ವಿವಾಹವಾಗಬೇಕಾಗುತ್ತೆ. ತುಳಸಿ ಮತ್ತು ಶಂಖಚೂಡನ ವೈವಾಹಿಕ ಜೀವನ ಅನ್ಯೋನ್ಯತೆಯಲ್ಲಿದ್ದರೂ ಕೂಡ ಶಂಖಚೂಡನು ಕೆಲವೊಂದು ಅಹಿತಕರ ವರ್ತನೆಯಿಂದ ಭಗವಾನ್ ಶಿವನು ಆತನನ್ನು ಕೊಲ್ತಾನೆ. ನಂತರ ತುಳಸಿ ತನಗೆ ಮರುಜನ್ಮ ನೀಡುವಂತೆ ಹಾಗೂ ಪತ್ನಿಯಾಗಿ ಸ್ವೀಕರಿಸುವಂತೆ ಭಗವಾನ್ ವಿಷ್ಣುವಿನ ಬಳಿ ವರವನ್ನು ಪಡೆದು ತುಳಸಿ ಗಿಡವಾಗಿ ಜನಿಸ್ತಾಳೆ. ತುಳಸಿ ಮತ್ತು ಗಣೇಶನ ನಡುವೆ ನಡೆದ ಶಾಪದಿಂದ ಇಂದಿಯೂ ಕೂಡ ತುಳಸಿಯನ್ನು ಗಣೇಶನ ಪೂಜೆಯಲ್ಲಿ ಉಪಯೋಗಿಸುವುದಿಲ್ಲ. ಭಗವಾನ್ ಶ್ರೀಕೃಷ್ಣನ ಪೂಜೆಯಲ್ಲಿ ತುಳಸಿ ಅತ್ಯಂತ ಶ್ರೇಷ್ಠ ಅಂತ ಪರಿಗಣಿಸಲಾಗುತ್ತೆ.